ರಾಯ್ನಾ ಬ್ರಿಗೇಡ್ ಚಟುವಟಿಕೆ ವಿಚಾರದಲ್ಲಿ ಮತ್ತೆ ಭಿನ್ನಮತ ಮುಂದುವರೆದಿದೆ. ಬ್ರಿಗೇಡ್ ಚಟುವಟಿಕೆ ವಿಚಾರದಲ್ಲಿ ಭಿನ್ನ ಮತ ಮುಂದುವರೆದಿದೆ. ಉಪಹಾರ ನೆಪದಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲಗೊಂಡಿರುವಂತದ್ದು. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಸಂಧಾನ ಯತ್ನವನ್ನ ನಡೆಸಿದ್ರು, ಆದರೆ ಸಂಧಾನ ಕಾರ್ಯ ವಿಫಲಗೊಳ್ತಾ ಇದೆ. ಸ್ವತಃ ಬಿಎಸ್ವೈ ತಿಂಡಿ ಬಡಿಸಿದ್ರು ಕೂಡ ಈಶ್ವರಪ್ಪನವರ ಕೋಪ ತಣಿತಾ ಇಲ್ಲ. ವರಿಷ್ಠರ ಸಂಧಾನಕ್ಕೂ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಬಗ್ತಾ ಇಲ್ಲ. ಪಕ್ಷದ ವರಿಷ್ಠರ ಮಧ್ಯಸ್ಥಿಕೆ ಬಳಿಕವೂ ಇತ್ಯರ್ಥವಾಗ್ತಾ ಇಲ್ಲ ಈ ಒಂದು ಬಿಕ್ಕಟ್ಟು. ಹಿಂದ ವಿಚಾರದಲ್ಲಿ ಹಿಂದೆ ನಾನು ಸರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈಶ್ವರಪ್ಪ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಅಕ್ಟೋಬರ್ 8ರಂದು ತುಮಕೂರಿನಲ್ಲಿ ರಾಯಣ್ಣ ಬ್ರಿಗೇಡ್ ಸಭೆ ಇದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ ಬಿಜೆಪಿ ಕೋರ್ ಕಮಿಟಿ ಸಭೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮತ್ತು ಮಾಜಿ ಡಿಸಿಎಂ ಈಶ್ವರಪ್ಪ ನಡುವಿನ ಕಿತ್ತಾಟ ತೆರೆ ಬೀಳುವಂತಹ ಲಕ್ಷಣಗಳೇ ಗೋಚರಿಸ್ತಾ ಇಲ್ಲ. ಇವತ್ತು ನಡೀತಾ ಇರುವಂತಹ ಸಂಧಾನ ಸಭೆ ವಿಫಲವಾಗಿದೆ. ಉಪಹಾರ ನೆಪದಲ್ಲಿ ನಡೆದಂತಹ ಒಂದು ಸಂಧಾನ ಸಭೆ ವಿಫಲಗೊಂಡಿರುವಂತದ್ದು. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಸಂಧಾನದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ, ಆದರೆ ಯಾಕೋ ಈಶ್ವರಪ್ಪನವರ ಕೋಪ ತಣಿವಾಗ್ತಾ ಇರುವಂತೆ ಕಂಡು ಬರ್ತಾ ಇಲ್ಲ. ಅವರ ಒಂದು ಬಿಗಿಪಟ್ಟು ಹಾಗೆ ಮುಂದುವರೆದಿದೆ. ಪಕ್ಷದ ವರಿಷ್ಠರ ಮಧ್ಯಸ್ಥಿಕೆಗೂ ಯಾವುದೇ ರೀತಿಯಾದಂತಹ ಕಿವಿಗೊಡ್ತಾ ಇಲ್ಲ ಈಶ್ವರಪ್ಪನವರು. ಹಿಂದ ವಿಚಾರದಲ್ಲಿ ಹಿಂದೆ ಸರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈಶ್ವರಪ್ಪ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಅಕ್ಟೋಬರ್ 8ರಂದು ತುಮಕೂರಿನಲ್ಲಿ ರಾಯಣ್ಣ ಬ್ರಿಗೇಡ್ ಸಭೆ ಇದ್ದು ತೀವ್ರ ಕುತೂಹಲವನ್ನ ಮೂಡಿಸಿದೆ ಕೋರ್ ಕಮಿಟಿ ಸಭೆ. ಬಹಳಷ್ಟು ಜನ ಇದರಲ್ಲಿ ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್, ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ, ಪ್ರಹ್ಲಾದ್ ಜೋಶಿ, ಈಶ್ವರಪ್ಪ, ಅಶೋಕ್, ಸಿಟಿ ರವಿ, ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತಹ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಪಕ್ಷಾಧ್ಯಕ್ಷರ ವಿರುದ್ಧ ಯಾವುದೇ ಚಟುವಟಿಕೆ ನಡೆಸಕೂಡದು ಅಂತ ರಾಮ್ಲಾಲ್ ಪರೋಕ್ಷವಾಗಿ ಈಶ್ವರಪ್ಪಗೆ ಎಚ್ಚರಿಕೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಸಂಧಾನ ಸಭೆ ಕೂಡ ಕರೆದಿದ್ದಾರೆ. ಆದರೆ ಸಂಧಾನ ಸಭೆಯಲ್ಲಿ ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸಮಾವೇಶದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಹಲವಾರು ನಿರ್ಧಾರಗಳು ಗಟ್ಟಿಯಾದವು, ಹಾಗೂ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ನಿಂತಹ ರೀತಿ ಮತ್ತು ನಮ್ಮ ನಾಯಕರು ಬಿರುಸಿಲ್ಲದೆ ಪುರುಸೊತ್ತಿಲ್ಲದೆ ಮಾಡಿದ ಓಡಾಟಗಳು, ಈ ಎಲ್ಲ ನಿನ್ನೆ ಒಂದು ರಿಲೀಫ್ ನ ಕೊಡ್ತು. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಬೆಂಗಳೂರಿನ ಹೊರವಲಯದ ಬೆಳ್ಳಂದೂರು ಬಳಿ ಈ ಘಟನೆ ನಡೆದಿದೆ. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡು ಅದರಲ್ಲಿ 8 ಕಾರ್ಮಿಕರು ಸಿಲುಕಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು.